ಒಂದೆ ನಂಜನ್ನ ಒಂದು ನಲ್ಮೆನ ಕೊಟ್ಟ ನಂಜುಂಡೇಶ್ವರ ನಿನ್ನ ಇಚ್ಛೆ ಏನಿದೆಯೋ ಹಾಗೆ ಆಗಲಿ ಇದೇ ನಾನು ನಿನಗೆ ಅರ್ಪಿಸ್ತಾರೋ ಎಡೆ ಇದನ್ನು ಸ್ವೀಕರಿಸಿ ಎಂದಿನಂತೆ ವಿನಾಯಕನ ಹಬ್ಬ ನಡೆಯೋ ಹಾಗೆ ಆಶೀರ್ವಾದ ಮಾಡು ತಂದೆ ಜನರ ಹಸಿದ ಹೊಟ್ಟೆ ತುಂಬಲಿ ಅವರ ತೃಪ್ತಿಯಾದ ಮನಸ್ಸು ಹರಿಸಲಿ ಇದೆಲ್ಲ ಇರೋದು ನಿನ್ನ ಕೈಯಲ್ಲಿ ಶಿವಂ ಶಿವಂ ಶಿವಾಯ ನಮಃ ಶಿವಂ ಶಿವಂ ಶಿವಾಯ ನಮಃ ಶಿವಾರ್ಪಣಂ ಈ ಸತಿ ಚತುರ್ಥಿಗೆ ನಾನೇ ನನ್ನ ಕೈಯಾರೆ ತಂದೆಗೆ ಸಿಹಿ ಮಾಡೋ ಹಾಗಾಯ್ತು. ಇನ್ನೊಂದು ಸತಿ ಕೈ ಹಾಕಿದ್ರೆ ಕೈ ಕತ್ತರಿಸಾಕ್ ಬಿಡ್ತೀನಿ. ಅದೇ ನಂಗೆ ಆಶ್ಚರ್ಯ. ಅದು ಯಾರು ನನಗೆ ಕಲಹ ಪ್ರಿಯ ಅಂತ ಹೆಸರಿಟ್ಟರೋ ಗೊತ್ತಿಲ್ಲ. ಯಾರ ಮಧ್ಯೆ ಮಾತಾಡಿದ್ರು ಕಲಹ ಶುರುವಾಗೋಗುತ್ತೆ. ಈ ಕಲಹಗಳಿಂದ ನಾನು ರೋಸ್ ಹೋಗಿದ್ದೀನಿ. ಇನ್ಯಾರ ಮಧ್ಯನೂ ಕಲಹ ತಂದಿಡಬಾರ್ದು. ಹಾ, ಈ ಸಿಹಿನ ನಾನೇ ಸ್ವತಃ ಮಾಡಿದೆ ಅಂತ ತಂದೆಯವ್ರಿಗೆ ಗೊತ್ತಾದಾಗ ತಂದೆಯವರು ಕಂದ ನೀನೇ ಮಾಡಿದ್ಯ ಅಂತ ಬೆಂಟತ್ತಾರೆ. ವಿನಾಯಕ, ನಾನು ನಿನ್ ಬೆಂತಡ್ತೀನಿ. ನಂಗೆ ಒಂದೇ ಒಂದು ಸಿಹಿ ಕೊಟ್ಬೋದು. ಮೂಷಿಕಾ, ನಾನೇ ನಿನ್ ಕೈ ಕೈ ತರಿಸ್ಬಿಡ್ತೀನಿ. ಒಂದೇ ಒಂದು ಕೈ ಕೊಡು. ಮತ್ ನಡಿ. ಗಣೇಶ ನಿಲ್ಲಪ್ಪ, ಏನು ನೋಡಿದ್ರು ನೋಡದೆ ಇರೋಂಗ್ ಹೋಗ್ತಿದ್ಯಾ? ಓ, ನಾರದ ಮಹರ್ಷಿಗಳು, ನಮೋ ನಮಃ. ಏನ್ ನಮೋ ನಮಃ ಅನ್ನೋ ಏನೋ. ಏಕೆ ಪೂಜ್ಯರೇ ಇಷ್ಟೊಂದು ಬೇಸರವಾಗಿದ್ದೀರಿ? ಅಯ್ಯೋ ಬಿಡಪ್ಪ, ಏನೋ ಮಾಡಕ್ ಹೋದೆ, ಅದಿನ್ನೇನೋ ಆಯ್ತು. ಹಾ, ನನ್ನ ವಿಷಯ ಬಿಡು, ನಿನ್ ವಿಶೇಷ ಹೇಳು. ನನ್ನ ಚತುರ್ಥಿ ಬರ್ತಿದ ಅಲ್ಲ, ಅದಕ್ಕೆ ಎಲ್ಲಾ ಗಣಗಳಿಗೂ ನಾನೇ ನನ್ನ ಕೈಯಲ್ಲಿ ಸಿಹಿ ತಿಂಡಿ ಮಾಡಿ ಹಂಚ್ಬೇಕಂತ ಸಂಕಲ್ಪ ಮಾಡಿದ್ದೀನಿ. ಓ, ಬಹಳ ಸಂತೋಷ. ಸಾಕ್ಷಾತ್ ಗಣೇಶನಿಂದಾನೇ ಸಿಹಿ ತಿನ್ನೋ ಸೌಭಾಗ್ಯ ಈ ಗಣಗಳಿಗೆ ಅಂತಾಯ್ತು. ಇನ್ನೂ ಸಂಕಲ್ಪ ಮಾಡಿದ್ದೀನಿ, ಆದ್ರೆ ಯಾರಿಗೂ ಹಂಚಿಲ್ಲ. ನಾರದ್ರೆ ಮತ್ ನಿನ್ ಕೈಲಿರೋದು? ಇದು ನನ್ನ ತಂದೆಯವರಿಗೆ. ಇದನ್ನ ತಿಂದು ಅವರು ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಮಿಕ್ಕ ಗಣಗಳಿಗೆ ಹಂಚ್ತೀನಿ. ಓ, ಶಂಕರನಿಗೆ ಸಿಹಿ ಕೊಡಕ್ ಹೋಗ್ತಾ ಇದೀಯಾ? ಹೌದು. ನೀನ್ ಎಷ್ಟು ರುಚಿಯಾಗಿ ಮಾಡಿದ್ರು ಏನ್ ಪ್ರಯೋಜನ? ಆ ಸಿಹಿಯನ್ನ ಸವಿಯೋ ಮನಸ್ಸು ಆ ಶಿವನಿಗಿಲ್ಲ. ಯಾಕೆ? ಶಂಕರ್ನ ಮನಸ್ಸಿನಲ್ಲಿ ಮಸ್ತಕದಲ್ಲಿ ಸಿದ್ಧಲಿಂಗನೇ ತುಂಬಿಕೊಂಡಿದ್ದಾನೆ. ಸಿದ್ಧಲಿಂಗ ಹಾಗಂದ್ರೆ? ಸಿದ್ಧಲಿಂಗನಿಗೆ ವಿಷ ಪ್ರಾಶಣ ಆಗಿತ್ತಲ್ಲ, ಅದೇ ಗುಂಗಲ್ಲಿದ್ದಾನಿನ್ನೂ ಶಂಕರ. ಅಂದ್ರೆ ನನ್ಗಿಂತ ಹೆಚ್ಚ ಸಿದ್ಧಲಿಂಗ ಅವ್ರಿಗೆ? ಮಹಾದೇವನಿಗೆ ಮಕ್ಕಳಿಗಿಂತ ಭಕ್ತಾದಿಗಳೇ ಹೆಚ್ಚು. ಓ, ಇಷ್ಟಕ್ಕೂ ಯಾರ ಸಿದ್ಧಲಿಂಗ? ಸಿದ್ಧಲಿಂಗನ ಬಗ್ಗೆ ನೀನ್ ನನ್ ಕೇಳೋದಿಕ್ಕಿಂತ ಆ ಶಂಕರನ್ನೇ ಕೇಳಿದ್ರೆ ಒಳ್ಳೇದು. ಅವರೇ ಸವಿಸ್ತಾರವಾಗಿ ಹೇಳ್ತಾರೆ. ಹಾಗಾದ್ರೆ ನನ್ನ ತಂದೆ ಅವ್ರಿಗೆ ಸಿದ್ಧಲಿಂಗನ ಬಗ್ಗೆ ಕೇಳ್ತೀನಿ. ಹಾ, ಕೇಳು ಕೇಳು.
ನಾನೇನಾದರೂ ಕಲಹ ಸೃಷ್ಟಿ ಮಾಡಿದ್ನ? ಇಲ್ಲ ಇಲ್ಲ ಇಲ್ಲ, ಇದೇನಿದ್ರು ಮಾಹಿತಿ ವಿನಿಮಯ ಅಷ್ಟೇ. ನನ್ನಲ್ಲಿದ್ದ ಮಾಹಿತಿನ ಗಣೇಶನ ಜೊತೆ ಹಂಚಿಕೊಂಡೆ ಅಷ್ಟೇ. ಹಾ, ಲಚ್ಚಿ ನಿಂತ್ಕೊ, ನನ್ ಮಾತು ಕೇಳು. ಅತ್ತಿಗೆ, ಅದೊಂದು ವಿಷಯ ಬಿಟ್ಟು ಬೇರೆ ಏನಾದ್ರೂ ಹೇಳಿ, ನಾನು ಕೇಳ್ತೀನಿ. ಸರಿ ಬಿಡು. ಗೌರಿ ಗಣೇಶ ಹಬ್ಬಕ್ಕೆ ಅಕ್ಕಪಕ್ಕದ ಮನೆ ಮುತ್ತೈದೆಯರನ್ನ ಕರೆದು ಅರ್ಶನ ಕುಂಕುಮ ಕೊಡ್ಬೇಕು. ನೀನೇ ಖುದ್ದಾಗಿ ಹೋಗಿ ಅವ್ರನ್ನೆಲ್ಲ ಕರಿಬೇಕು. ಅತ್ತಿಗೆ, ಅವರೆಲ್ಲ ಚುಚ್ಚಿ ಮಾತಾಡೋ ಹೆಂಗಸ್ರು. ಅವ್ರನ್ನೆಲ್ಲ ಕರೆದು ಕಡುಬು ಬಾಗ್ನ ಎಲ್ಲ ಕೊಟ್ಟು ಉಪಚಾರ ಮಾಡೋದೆಲ್ಲ ಬೇಕಾ? ಇಷ್ಟಕ್ಕೂ ನಾವು ಅವ್ರಿಗೆಲ್ಲ ಉಪಚಾರ ಮಾಡ್ಲಿಲ್ವೇ ಅಂತ ಗಣೇಶನ ಬೇಸರ ಮಾಡ್ಕೊಂಡು ನಮ್ಮ ಮನೆಯಿಂದ ಎದ್ದೋಗಲ್ಲ. ತಪ್ಪು ಲಚ್ಚಿ, ತಪ್ಪು. ಅವ್ರೇನೋ ಹಾಗೆ ಮಾತಾಡ್ತಾರೆ ಅಂದ ಮಾತ್ರಕ್ಕೆ ನಾವು ನಮ್ಮ ಸಂಪ್ರದಾಯನ ಬಿಡಕ್ಕಾಗತ್ತಾ? ಏನೋ ಅತ್ತಿಗೆ, ಅಣ್ಣನ್ ಹೀಗಿರೋವಾಗ ಹಬ್ಬ ಆಚರಿಸೋದೆಲ್ಲ ಬೇಕಾ? ಇಷ್ಟಕ್ಕೂ ನೀವ್ ನಗ್ನಗ್ತ ಹಬ್ಬ ಆಚರಿಸಕ್ಕಾಗತ್ತಾ? ಅವ್ರ ಈ ಸ್ಥಿತಿಯಲ್ಲಿರುವಾಗ ಹಬ್ಬ ಆಚರಣೆ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಆದ್ರೂ ನಾವ್ ಈ ಹಬ್ಬನ ಆಚರಿಸ್ಲೇಬೇಕು. ಯಾಕೆ ಅಂದ್ರೆ ಈ ಹಬ್ಬ ವಿನಾಯಕಂದು. ಅವನು ವಿಘ್ನ ವಿನಾಶಕ, ವಿಘ್ನ ನಿವಾರಕ. ಪ್ರಥಮ ಪೂಜೆ ಅವನ್ಗೆ ಅರ್ಪಿಸ್ಬೇಕು. ಅವನ್ ಮುಂದೆ ನಿಂತು ಭಕ್ತಿಯಿಂದ ಏನೇ ಬೇಡ್ಕೊಂಡ್ರು ಅಷ್ಟು ಅಂದೆ ಅಂತಾನೆ. ಗಜಮುಖ ಅಷ್ಟು ಅಂತ ಅಂದ್ರೆ ನಮ್ ಕಷ್ಟಗಳೆಲ್ಲ ದೂರ ಆಗ್ತವೆ ಅಂತ ಸಿದ್ಧಲಿಂಗ ಸ್ವಾಮಿಗಳು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಮುಚ್ಚೆ ಬಾಯಿ, ನನ್ನ ಮಾತು ಅಂದ್ರೆ ಬೆಲೆನೇ ಇಲ್ವಲ್ಲ ನಿನ್ಗೆ. ಅಮ್ಮ, ಈಗ ಅತ್ತಿಗೆ ಏನ್ ಮಾಡಿದ್ರು ಅಂತ ಹೀಗ ರೇಗಾಡ್ತಿದ್ಯಾ? ಆ, ನಿಮ್ಮ ಅತ್ತಿಗೆ ಏನು ಮಾಡ್ದೇನೆ ಇವಳ ಮೇಲೆ ಉಡ್ಕೊಂಡು ಬೀಳೋದಕ್ಕೆ ನನಗೆ ಹುಚ್ಚನಾಯಿ ಕಚ್ಚಿದ್ಯಾ? ಯಾರಿಗ್ ಗೊತ್ತು, ನೀನ್ ಆಡ್ತಿರೋದ್ ನೋಡ್ತಿದ್ರೆ ಕಚ್ಚಿದ್ರು ಕಚ್ಚಿರ್ಬೋದು. ಮುಚ್ಚೆ ಬಾಯಿ. ಹಾ, ನಿನ್ ಮುಂದೆ ಅಪ್ಪನ ಮುಂದೆ ಎಲ್ರು ಬಾಯಿ ಮುಚ್ಕೊಂಡೇ ಇರ್ಬೇಕು. ನೀವೇನ್ ಮಾಡಿದ್ರು ಕೇಳ್ಬಾರ್ದು, ನೀವೇನಾದ್ರೂ ತಿರ್ಗಿಸ್ ಮಾತಾಡ್ಬಾರ್ದು, ತೆಪ್ಪಗಿರ್ಬೇಕು ಅಲ್ವಾ? ಯಾವ ಘಳಿಗೆಯಲ್ಲಿ ನನ್ನ ಹೊಟ್ಟೆಗೆ ಬಿದ್ದು ಭೂಮಿಗೆ ಬಂದಿಯೋ ನನಗಂತೂ ಗೊತ್ತಿಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ, ಹಾ, ನಿನ್ ತಪ್ಪನ್ನ ನಿನ್ ಗಂಡನ್ ತಪ್ಪನ್ನ ಹೇಳಕ್ ಬಂದ್ರೆ ನರನಾಡಿ ಎಲ್ಲ ಹತ್ಕೊಂಡು ಉರಿಯತ್ತಲ್ಲ ನಿನ್ಗೆ. ನಿನ್ ಹತ್ರ ಮಾತಾಡಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಏ ರೇವತಿ, ನಿನಗ್ ನೂರಲ್ಲ ಸಾವಿರ ಸಲ ಹೇಳಿದೀನಿ ಆ ಸನ್ಯಾಸಿ ಹೆಸರು ನಮ್ಮನೇಲಿ ಎತ್ಬೇಡ ಅಂತ. ನನ್ನ ಮಾತು ಅಂದ್ರೆ ಕಾಲ್ ಕಸ ಅಲ್ವಾ ನಿನಗೆ? ಅದ ಹಾಗಲ್ಲ ಅತ್ತೆ. ಕ್ಷಮಿಸಿ ಅತ್ತೆ. ತಪ್ಪ ಮಾಡಿ ಕ್ಷಮೆ ಕೇಳೋದಲ್ಲ, ತಪ್ಪ ಮಾಡಕ್ ಮುಂಚೆ ಸಾವಿರ ಸಲ ಯೋಚನೆ ಮಾಡ್ಬೇಕು. ಆಗ ಈ ರೀತಿ ಕ್ಷಮೆ ಕೇಳೋ ಪ್ರಮೇಯನು ಬರೋದಿಲ್ಲ, ನಿನ್ ಮುಂದೆ ನನ್ನ ಗಂಟಲನ್ನ ಶೋಷಣೆ ಮಾಡ್ಕೊಳೋ ಪ್ರಸಂಗನೂ ಬರೋದಿಲ್ಲ. ಸಿದ್ಧಲಿಂಗ ಸ್ವಾಮಿ ಅಂತೆ, ಸಿದ್ಧಲಿಂಗ ಸ್ವಾಮಿ. ಬೇಕಾಗಿರೋ ವಿಷಯ ಮಾತಾಡೋದ್ ಬಿಟ್ಟು ಕೆಲ್ಸಕ್ ಬಾರದೇ ಇರೋ ವಿಷಯನೇ ಮಾತಾಡ್ತಾ ಇರ್ತಾಳೆ. ಹೌದೌದು, ನೀನ್ ಮಾತಾಡೋದೆಲ್ಲ ಕೆಲ್ಸಕ್ ಬರೋದು, ನಾ ಮಾತಾಡೋದೆಲ್ಲ ಕೆಲ್ಸಕ್ ಬಾರದೇ ಇರೋದು. ಅತ್ತಿಗೆ, ನೀವ್ ಅವ್ರ ವಿಷಯ ಬಿಡಿ, ನೀವು ಹಬ್ಬದ ಬಗ್ಗೆ ಮಾತಾಡ್ತಿದ್ರಲ್ಲ ಅದನ್ ಮುಂದುವರ್ಸಿ. ತಂದೆ, ವಿನಾಯಕ ಬಾಕಂದ. ತಂದೆ, ಒಂದು ವಿಶೇಷವಿದೆ. ನಿನ್ನ ಚೌತಿ ಬರುತ್ತಿರುವುದೇ ಒಂದು ವಿಶೇಷ ಅಲ್ಲವೇ ಕಂದ? ಅದ್ರ ಜೊತೆಗೆ ಇನ್ನೂ ಒಂದು ವಿಶೇಷ ಇದೆ. ಓ, ಏನದು? ನನ್ನ ಚೌತಿಯ ದಿನ ನಮ್ಮ ಗಣಕೂಟಕ್ಕೆ ನಾನೇ ನನ್ನ ಕೈಯಾರ ಸಿಹಿ ಮಾಡಿ ಹಂಚಬೇಕು ಅಂತ ಸಂಕಲ್ಪ ಮಾಡಿದ್ದೀನಿ. ಬಹಳ ಸಂತೋಷ, ಬಹಳ ಒಳ್ಳೆಯ ಸಂಕಲ್ಪ. ಅದಕ್ಕೂ ಮುಂಚೆ ನಿಮ್ಗೋಸ್ಕರ ನಾನೇ ನನ್ನ ಕೈಯಾರೆ ಸಿಹಿ ಮಾಡ್ಕೊಂಡು ತಂದಿದ್ದೀನಿ.
ಇದನ್ನ ನೀವು ರುಚಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಮೇಲೆ ನಾನು ನಮ್ ಗಣಕೂಟಕ್ಕೆ ಹಂಚ್ತೀನಿ. ನಾನೀಗ ಈ ಬೆಲ್ಲವನ್ನು ಸವಿಯಬೇಕು. ನನಗೆ ನನ್ನ ಭಕ್ತ ಅರ್ಪಿಸಿರುವ ಈ ಬೆಲ್ಲವೇ ಸಾಕು. ತಂದೆ, ನಿಮ್ಗೋಸ್ಕರ ಆಸ್ತಿ ವಹಿಸಿ ಈ ಸಿಹಿನ ಮಾಡ್ಕೊಂಡು ತಂದಿದ್ದೀನಿ. ಮೊದಲು ಸಿದ್ಧಲಿಂಗ ಅರ್ಪಿಸಿರುವ ಈ ಬೆಲ್ಲವನ್ನು ಸವಿಯಲೇಬೇಕು ಅಂತ ಹೇಳಿದಿನಲ್ಲ ವಿನಾಯಕ. ಅಂದ್ರೆ ನನಗಿಂತ ನಿಮ್ಗೆ ಆ ಸಿದ್ಧಲಿಂಗನೇ ಪ್ರಿಯನಾ? ನನ್ನ ಭಕ್ತರು ನನಗೆ ಎಂದೆಂದಿಗೂ ಪ್ರಿಯರೇ ವಿನಾಯಕ. ನೀನು ಸಹಜವಾಗಿ ಕೇಳಿದ್ದರೆ ನಾನು ಉತ್ತರ ನೀಡುತ್ತಿದ್ದೆ. ಈರ್ಷೆಯಿಂದ ಕೇಳುವ ಪ್ರಶ್ನೆಗೆ ನಾನು ಉತ್ತರಿಸುವುದಿಲ್ಲ. ಓ, ನನಗೆ ಈರ್ಷೆ? ಆ ಸಿದ್ಧಲಿಂಗ ನನಗಿಂತ ನಿಮ್ಗೇನ್ ಪ್ರಿಯವಾಗಿಲ್ವಲ್ಲ. ಅವನಪ್ಪ ಸಾಮಾನ್ಯ ಭಕ್ತ ಅಷ್ಟೇ. ಅವನು ಸಾಮಾನ್ಯನಲ್ಲ ವಿನಾಯಕ. ಎಲ್ಲರಂತೆ ಅಲ್ಲ ನನ್ನ ಸಿದ್ಧಲಿಂಗ. ಅವನು ಅನವರತ, ಅಹರ್ನಿಶ. ನನ್ನನ್ನು ಅವನ ಹೃದಯ ಕಮಲದಲ್ಲಿಟ್ಟು ಪೂಜಿಸುತ್ತಾ ಇದ್ದಾನೆ. ಅವನು ಭಕ್ತ ಶ್ರೇಷ್ಠ. ನನ್ ಮುಂದೆ ನೀವು ಆ ಸಿದ್ಧಲಿಂಗನ ಈ ತರ ಹೊಗಳ್ತಿದ್ದೀರಾ ಅಂದ್ರೆ ನಾನು ಆ ಸಿದ್ಧಲಿಂಗನ ನೋಡ್ಲೇಬೇಕು. ಹಾಗ ನೋಡ್ ಬಂದ್ಮೇಲೆ ತಿಳಿಯುತ್ತೆ ನಿಮ್ಗೆ ನಾನು ಪ್ರಿಯಾನ ಅಥವಾ ಸಿದ್ಧಲಿಂಗ ಪ್ರಿಯಾನ ಅಂತ. ಓಹೋ, ಆಗಬಹುದು. ಕೋತಲ ಮಠಕ್ಕೆ ಹೋಗಿ ನೋಡಿಕೊಂಡು ಬಾ. ನಾನೇ ನಿಮ್ಗೆ ಪ್ರಿಯ ಅಂತ ಸಾಬೀತು ಮಾಡ್ತೀನಿ. ಇದೇ ನನ್ನ ಸವಾಲು. ನಿನ್ನ ಸವಾಲನ್ನು ಸ್ವೀಕರಿಸಿದ್ದೇನೆ. ಹೋಗಿ ಬಾ ಕಂದ. ಸಿದ್ಧಲಿಂಗ, ಏನೋ ಮುಖ್ಯವಾದ ವಿಷಯ ಹೇಳ್ತೀನಿ ಅಂದೆ. ಏನದು ಹೇಳ್ತೀನಿ? ಭಾದ್ರಪದ ಮಾಸದಲ್ಲಿ ವಿನಾಯಕನ ಹಬ್ಬ ಬರುತ್ತೆ. ಅದರ ಜೊತೆಗೆ ಇನ್ನೊಂದು ವಿಶೇಷತೆ ಇದೆ. ಏನದು? ಶ್ರಾವಣ ಮಾಸದಲ್ಲಿ ಮಳೆ ಬಿದ್ದಿರುತ್ತೆ. ಮಳೆಯಿಂದ ಭೂಮಿ ಹದವಾಗಿರುತ್ತೆ. ಆಗ್ಲೇ ರೈತರು ತಮ್ಮ ತಮ್ಮ ಭೂಮಿಲಿ ಕೃಷಿ ಚಟುವಟಿಕೆಗಳನ್ನ ಪ್ರಾರಂಭ ಮಾಡೋದು. ಯಾಕೆ ಅಂದ್ರೆ ಮಣ್ಣಿಂದಲೇ ಸೃಷ್ಟಿ, ಮಣ್ಣಿಂದಲೇ ವೃಷ್ಟಿ, ಮಣ್ಣಿಂದಲೇ ಸಮಷ್ಟಿ. ಇದೆಲ್ಲವನ್ನೂ ಮೀರಿ ಇನ್ನೂ ಒಂದು ಸತ್ಯ ಇದೆ. ಏನದು ಸಿದ್ಧಲಿಂಗ? ಮಣ್ಣಿಂದಲೇ ಕಾಯಕ, ಮಣ್ಣಿಗಾಗಿಯೇ ಈ ಕಾಯ, ಇದೇ ಪರಮ ಸತ್ಯ. ಸಿದ್ಧಲಿಂಗ, ರೈತರಿಗೆ ಆಪ್ಯಾಯಮಾನವಾದ ದೇವರು ಯಾವುದು? ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಶ್ನೆ ಕೇಳಿದ ಸರ್ವೇಶ. ನಿನ್ನ ಪ್ರಶ್ನೆಗೆ ಉತ್ತರ ವಿನಾಯಕ. ಹೇಗೆ? ಹಿಂದೆ ಜಮೀನುಗಳಲ್ಲಿ ಗರ್ಕೆ ಬೆಳೆದು ಅದರಿಂದ ಭೂಮಿಯ ಫಲವತ್ತತೆ ಹಾಳಾಗೋಗ್ತಿತ್ತಂತೆ. ಇದರಿಂದ ರೈತರಿಗೆ ಅವರ ಪರಿಶ್ರಮಕ್ಕೆ ಸರಿಯಾದ ಬೆಳೆ ಸಿಗ್ತಾ ಇರಲಿಲ್ಲ. ಈ ವಿಷಯವನ್ನ ವಿನಾಯಕ ಅರ್ಥ ಮಾಡಿಕೊಂಡ. ಗಣೇಶ ಇನ್ನು ಮುಂದೆ ಗರಿಗೆ ತನಗೆ ಪ್ರಿಯವಾಗುತ್ತೆ ಅಂತ ಭೂಲೋಕದಲ್ಲಿ ಸಾರದ. ಅವತ್ತಿನಿಂದ ರೈತರು ತಮ್ಮ ಹೊಲಗಳಲ್ಲಿ ಬೆಳೆದಂತ ಗರಿಕೆ ಹುಲ್ಲನ್ನ ಕಿತ್ತು
ವಿನಾಯಕನಿಗೆ ಅರ್ಪಿಸ್ತಾ ಬಂದರು. ಹಾಗೆ ಮಾಡಿದಾಗ ಅವರ ಹೊಲಗಳು ಫಲವತ್ತತೆಯನ್ನು ಕಂಡವು. ಆಗ ರೈತರಿಗೆ ಕೈ ತುಂಬ ಕಣಜದ ತುಂಬ ಬೆಳೆಗಳು ಬಂದವು. ಇದೇ ತರ ಮೂಷಿಕ ವಿನಾಯಕನ ವಾಹನ ಆಗಿದ್ದ ಕಥೆನೂ ಇದೆ ಅಲ್ವಾ? ಹೌದು, ಮೂಷಿಕ ರೈತರಿಗೆ ಶತ್ರುವಾಗಿ ರೈತರು ಬೆಳೆದ ಬೆಳೆಗಳನ್ನ ನಾಶ ಮಾಡ್ತಾ ಇತ್ತು. ಇದರಿಂದ ರೈತರು ಕಂಗಾಲಾಗೋದ್ರು. ತಮ್ಮ ಮುಂದೆ ಇದ್ದ ಎಲ್ಲಾ ದೇವರುಗಳನ್ನ ಈ ಸಮಸ್ಯೆಯಿಂದ ನಮ್ಮನ್ನ ಪಾರ್ ಮಾಡಿ ಅಂತ ಬೇಡ್ಕೊಂಡ್ರು. ಕೊನೆಗೆ ರೈತರ ಕಷ್ಟ ಕೂಗು ವಿನಾಯಕನಿಗೆ ಕೇಳಿಸ್ತು. ಅವನು ಮೂಷಿಕನನ್ನ ತನ್ನ ವಾಹನ ಮಾಡಿಕೊಂಡ. ಅವತ್ತಿಂದ ರೈತರಿಗೆ ಮೂಷಿಕನ ಕಾಟ ತಪ್ಪಿತು. ಅದಕ್ಕೆ ರೈತರ ದೇವರು, ರೈತರ ನಾಯಕ ವಿನಾಯಕ ಅಂತ ಹೇಳೋದು. ರೈತರಿಗೂ ವಿನಾಯಕನಿಗೂ ಇರೋ ಸಂಬಂಧದ ಬಗ್ಗೆ ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ತಿಳ್ಕೋಬೇಕು. ನಾನು ಹೇಳಿದ ವಿಷಯಗಳನ್ನು ನೀವು ನಮ್ಮ ರೈತರಿಗೆ ತಿಳಿಸ್ಬೇಕು. ನಮ್ಮ ಗುರುಕುಲದ ಮಕ್ಕಳಿಗೆ ಇದು ಪಾಠ ಆಗಲಿ. ಹಾಗೆ ತಿಳಿಸೋದು ನಿಮ್ಮೆಲ್ಲರ ಕೆಲಸ, ನಿಮ್ಮ ಜವಾಬ್ದಾರಿ. ಆಯ್ತಾ? ಹಾಗೆ ಆಗಲಿ ಸಿದ್ಧಲಿಂಗ. ಶಂಭೋ ಶಂಕರ, ನರ್ಧ ಮಹರ್ಷಿಗಳೇ, ನರ್ಧ ಮಹರ್ಷಿಗಳೇ ನಿಂತ್ಕೊಳ್ಳಿ. ಶಂಭೋ ಶಂಕರ, ಶಂಭೋ ಶಂಕರ, ನರ್ಧ ಮಹರ್ಷಿಗಳೇ ನಿಂತ್ಕೊಳ್ಳಿ. ನರ್ಧ ಮಹರ್ಷಿಗಳೇ, ಯಾರೋ ಕರೆದಂಗಾಯ್ತಲ್ಲ. ಓ ಗಣೇಶ, ಏನಪ್ಪ ಗಣೇಶ? ನರದ್ರೆ ನೀವು ಹೇಳಿದ್ದು ಸತ್ಯ. ಯಾವ ವಿಷಯ ಗಣೇಶ? ನನ್ನ ತಂದೆಗೆ ನನಗಿಂತ ಆ ಸಿದ್ಲಿಂಗನ ಮೇಲೆ ಹೆಚ್ಚು ಪ್ರೀತಿ. ಓ, ಅದನ್ನೇ ನಾನು ಹೇಳಿದ್ದು, ಭಗವಂತನಿಗೆ ಭಕ್ತರ ಮೇಲೆ ಪ್ರೀತಿ ಹೆಚ್ಚು. ಈಗ ನಾನು ಏನ್ ಮಾಡ್ಲಿ ನರದ್ರೆ? ಏನ್ ಮಾಡ್ಲಿ ಅಂದ್ರೆ? ನಾನು ನನ್ನ ತಂದೆ ಹತ್ರ ನಾನ ಸಿದ್ಲಿಂಗನ ನೋಡೇ ಬಿಡ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಓ, ಹೇಳ ಬಂದಿದ್ಯಾ ತಾನೆ? ಹಾಗೆ ಮಾಡು. ಏನ್ ನರದ್ರೆ ಹೀಗೆ ಹೇಳ್ತಿದ್ದೀರಾ? ನನ್ ಚತುರ್ಥಿ ಬರ್ತಿದೆ, ಇಂಥ ಸಮಯದಲ್ಲಿ ನನ್ ಕೈಲಾಸ ಬೆತ್ ಹೇಗಾಗಕ್ ಸಾಧ್ಯ? ಏನ್ ಗಣೇಶ ಹೀಗೆ ಕೇಳ್ತಾ ಇದೀಯ? ನಿನ್ನ ಚೌತಿ ದಿನ ನೀನು ಕೈಲಾಸ ಬಿಟ್ಟು ಭೂಲೋಕಕ್ಕೆ ಹೋಗೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ. ಪ್ರತಿ ವರ್ಷ ನೀನ್ ಭೂಲೋಕಕ್ಕೆ ಹೋಗ್ತೀಯ, ಭಕ್ತರು ಕೊಡೋ ನೈವೇದ್ಯನ ಸ್ವೀಕರಿಸ್ತೀಯ, ಅವ್ರನ್ನ ಹರಿಸಿ ಮತ್ತೆ ಕೈಲಾಸಕ್ಕೆ ಬರ್ತೀಯ. ಆದ್ರೆ ಈ ಸಲದ ಚೌತಿ ವಿಶೇಷ ಏನು ಅಂದ್ರೆ, ನೀನು ಶಂಕರನಿಗೆ ಸವಾಲ್ ಹಾಕಿ ಬಂದಿರೋದು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಗೋಸಲ ಮಟ್ಟಕ್ಕೆ ಹೋಗು. ಹಾಗೆ ಹೋಗಿ ಸಿದ್ಧಲಿಂಗನ ಪರೀಕ್ಷೆ ಮಾಡು. ಆಗ ಶಂಕರ ಹೇಳಿದ್ದು ಸರಿನೋ ಇಲ್ವೋ ಅಂತ ನಿನಗೇ ಗೊತ್ತಾಗುತ್ತೆ. ಒಂದು ವೇಳೆ ಸಿದ್ಧಲಿಂಗ ಸರಿ ಇಲ್ಲ ಅಂದ್ರೆ ಮತ್ತೆ ಪರಮೇಶ್ವರನ ಹತ್ರ ಬಂದು ವಾದ ಮಾಡು. ನಾರದ್ರೆ ನಮ್ ತಂದೆಯವರು ಸಿದ್ಧಲಿಂಗನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಅವರು ಅಷ್ಟೊಂದು ಹೇಳಿದ್ಮೇಲೆ ಅದ್ ಸರಿಯಾಗಿರುತ್ತೆ ಅಂತಾನೆ ನನ್ನ ಅಭಿಪ್ರಾಯ. ಸವಾಲ್ ಹಾಕ್ಬಿಟ್ಟಿದ್ಯಾ, ಒಂದ್ಸಲಿ ಪರೀಕ್ಷೆ ಮಾಡ್ಬಿಡು. ನಾನು ಪರೀಕ್ಷೆ ಮಾಡ್ಲೇಬೇಕ ನಾರದ್ರೆ? ನೀನ್ ಪರೀಕ್ಷೆ ಮಾಡಿದ್ರೆ ತಾನೆ ನೀನೇ ಸರಿ ಅಂತ ಗೊತ್ತಾಗೋದು. ನೀವು ಹೇಳ್ತಿರೋದು ಸರಿ ಅನ್ಸುತ್ತೆ ನಾರದ್ರೆ. ಅನ್ಸೋದಲ್ಲ ಗಣೇಶ, ಅದೇ ಸರಿ. ಹಾಗಾದ್ರೆ ನಾನ್ ಗೋಶಾಲ ಮಠಕ್ಕೆ ಹೋಗೇ ಹೋಗ್ತೀನಿ. ಸಿದ್ಲಿಂಗನ ಪರೀಕ್ಷೆ ಮಾಡ್ತೀನಿ, ನನ್ನ ಚೌತಿನ ಅಲ್ಲೇ ಆಚರಿಸ್ತೀನಿ, ನೋಡೇ ಬಿಡ್ತೀನಿ ನಾನ ಸಿದ್ಲಿಂಗನ ಅಂತ.
ಹೇಳು ಮೋಷಿಕ. ಯಾಕೆ ಹೇಳ್ಬಿಟ್ಟೆ? ಗೋಸಾಲ ಮಠಕ್ಕೆ ಹೋಗಲ್ವಾ? ಸಿದ್ಲಿಂಗ ನೋಡಲ್ವಾ? ಹೋಗ್ಬೇಕು, ನೋಡ್ಬೇಕು. ಮತ್ತೆ ಬಾ ಹತ್ತು. ಆದ್ರೆ ನಾವೀಗ ಸಾಮಾನ್ಯ ಮನುಷ್ಯರ ರೀತಿ ಹೋಗ್ಬೇಕು. ಓಹೋ, ಅದೇ ನಂಗೆ ಆಶ್ಚರ್ಯ. ಆಹಾ, ಅದೇ ನಂಗೆ ಆಶ್ಚರ್ಯ. ಏನ್ ಆಶ್ಚರ್ಯ ವಿನಾಯಕ? ನಾವು ಪ್ರತಿ ಬಾರಿ ಈ ಭೂಮಿಗೆ ಬಂದಾಗ್ಲೂ ಭೂಲೋಕ ನೋಡ್ತಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ಮೂಷಿಕಾ, ಈಗ ನಾವಿಲ್ಲಿ ಹಾಯಾಗಿ ವಿಹರ್ಸಕ್ಕೆಲ್ಲ ಬಂದಿರೋದು. ಮತ್ತೆ ಸಿದ್ಧಲಿಂಗನ ಪರೀಕ್ಷೆ ಮಾಡಕ್ ಬಂದಿದೀವಿ. ಅದೇ ನಂಗೆ ಆಶ್ಚರ್ಯ. ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿರೋದು ನೀನಲ್ಲ. ಸಿದ್ಧಲಿಂಗ ಆಶ್ಚರ್ಯ ಪಡೋ ಹಾಗೆ ಮಾಡ್ಬೇಕು. ನಮ್ ತಂದೆಗೆ ಹಾಕಿರೋ ಸವಾಲಲ್ಲಿ ನಾನೇ ಗೆಲ್ಬೇಕು. ಅದೇ ನಂಗೆ ಆಶ್ಚರ್ಯ. ಏನು ಅಂದ್ರೆ ಸಿದ್ಲಿಂಗ ನಿನ್ ಮುಂದೆ ಗೆದ್ಬಿಡ್ತಾನ ಅನ್ನೋದೇ ಆಶ್ಚರ್ಯ ಅಂದೆ. ಈಗ ಯಾಕೆ ನಗ್ತಿದ್ಯಾ ವಿನಾಯಕ? ನಿನ್ಗೆ ಸೊಳ್ಳೆ ಇಲ್ಲ. ಮೂಷಿಕಾ, ನಿನ್ಗೆ ಬಾಲನೇ ಇಲ್ಲ. ಅದೇ ನಂಗೆ ಆಶ್ಚರ್ಯ. ಏ ನಡಿ. ಸಿದ್ಧಲಿಂಗ, ಬಾಹ್ಯ ಶಕ್ತಿಗಳನ್ನು ಎರವಲು ಪಡ್ಕೊಂಡು ನಾನೇ ಶಕ್ತಿವಂತ ಅಂತ ಮೆರೆಯೋ ನೀನು. ಆದ್ರೆ ನಾನು ನನ್ನ ಅಂತರ್ಶಕ್ತಿಯನ್ನ ನಂಬಿ ನನ್ನ ಶಕ್ತಿಯಿಂದ ಸಾಮ್ರಾಜ್ಯನ ಕಟ್ಕೊಂಡಿರೋನು, ಸಾಮ್ರಾಟನಾಗಿ ಮೆರೀತಾ ಇರೋನು. ಈ ಚಕ್ರಾಧಿಪತಿ ನಿನ್ನ ಚಟ್ಟಕ್ಕೆ ಮುಹೂರ್ತ ಇಟ್ಟಾಯ್ತು. ಭೂಮಿಯಿಂದ ಎದ್ದು ಬಂದು ನಿನ್ನ ಮುಂದೆ ನಿಲ್ತೀನಿ, ಅಲ್ಲೇ ನಿನಗೆ ಸಮಾಧಿ ಕಟ್ತೀನಿ. ಮಠದಲ್ಲಿ ಸರಿಯಾಗಿ ದಾಸೋಹನ್ ನಡೀತಾಳಂತೆ, ಭಕ್ತಾದಿಗಳು ಬರ್ತಾಳಂತೆ. ಇದಕ್ಕೆಲ್ಲ ಯಾರು ಕಾರಣ? ಇನ್ಯಾರು? ಸಿದ್ಲಿಂಗ ಸ್ವಾಮಿಗಳೇ. ಮೂಷಿಕ ಹೇಳು ವಿನಾಯಕ. ಇದೇನಿದು, ಜನರು ಸಿದ್ಲಿಂಗನ ಬಗ್ಗೆ ಈ ತರ ಮಾತಾಡ್ತಿದ್ದಾರೆ? ಅದೇ ನಂಗೂ ಆಶ್ಚರ್ಯ. ಜನರು ಮಾತಾಡ್ತಿರೋದ್ ನೋಡಿದ್ರೆ ಸಿದ್ಲಿಂಗಂದ ತಪ್ಪಿರ್ಬೇಕು. ಅದೇ ನಂಗೂ ಆಶ್ಚರ್ಯ. ನಿನಗೆ ಆಶ್ಚರ್ಯ ಬಿಟ್ಟು ಬೇರೆ ಏನು ಅನ್ಸೋದೇ ಇಲ್ವಾ? ಅದೇ ನಂಗೂ ಆಶ್ಚರ್ಯ. ಏ ನಡಿ. ಸಿದ್ಲಿಂಗ್ ಸ್ವಾಮಿಗಳು ಹೇಗೆ ಕಾರಣ? ಹೇಗೆ ಕಾರಣ ಅಂದ್ರೆ, ಮಠಕ್ಕೆ ತಂದಿದ್ದ ದವಸ ಧಾನ್ಯಗಳು ಸುಟ್ಟೋದಾಗ ಸಿದ್ಲಿಂಗ್ ಸ್ವಾಮಿಗಳು ಕಾಪಾಡ್ಬೋದಿತ್ತಲ್ವಾ? ಹೌದಲ್ವಾ? ಇದೆಲ್ಲ ಸಿದ್ಲಿಂಗನ್ ತಪ್ಪ ಅಥವಾ ಬೇರೆ ಯಾರೋ ಮಾಡ್ತಿರೋ ತಪ್ಪ ಅಂತ ಕಂಡುಹಿಡಿಬೇಕು.